गेलुवंदे मानदंड विशेष चर्चा कार्यक्रम के मत्तोम्मे स्वागत मत्तोंदु सुद्दियन्नु नावु निम्म मुंदे ब्रेक माड्ता इद्दीवि एशिया नेट सुवर्ण न्यूज मत्तोंदु कांग्रेस एक्सक्लूसिव सुद्दियन्नु ब्रेक माड्ता इदे अभिनय चक्रवर्ती नट सुदीप के कांग्रेस गाळ राजकीय के एंट्री कोड्तारा अभिनय चक्रवर्ती राजकीय लेक्काचार नडुवे इदोंदु एक्सक्लूसिव सुद्दि एशिया नेट सुवर्ण न्यूज निम्म मुंदिड्ता इदे अभिनय चक्रवर्ती नट सुदीप के कांग्रेस गाळ राजकीय के एंट्री कोड्तारा अभिनय चक्रवर्ती ಹಾಗಾದ್ರೆ ಸ್ಯಾಂಡಲ್ವುಡ್ ಸ್ಟಾರ್ ಗೆ ಆಫರ್ ಮಾಡಿದ್ಯಾರು ಕಾಂಗ್ರೆಸ್ ಚುನಾವಣಾ ತಂತ್ರಗಾರ ಸುನೀಲ್ ಕನಗೋಲು ಆಹ್ವಾನಿಸಿದ್ದಾರೆ ಸುದೀಪ್ ಗೆ ಕರೆ ಮಾಡಿ ಆಹ್ವಾನಿಸಿದ್ದಾರೆ ಕಾಂಗ್ರೆಸ್ ಚುನಾವಣಾ ತಂತ್ರಗಾರ ಸುನೀಲ್ ಕನಗೋಲು ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಎಪಿಸೋಡಕ್ಕೆ ಕಾಂಗ್ರೆಸ್ ಶತಾಯ ಗತಾಯ ಪ್ಲಾನ್ ರಮ್ಯಾ ಬಳಿ ನಂಬರ್ ಪಡೆದಿದ್ದಾರೆ ನಂತರ ಕನಗೋಲು ಕರೆ ಮಾಡಿದ ಸುನೀಲ್ ಕನಗೋಳು ಏನು ಹೇಳಿದ್ದಾರೆ ಎಲ್ಲವನ್ನ ಸುದೀಪ್ ಕೇಳಿಸಿಕೊಂಡಿದ್ದ ಯಾವುದೇ ತೀರ್ಮಾನ ತಿಳಿಸದೆ ಸುದೀಪ್ ಸುಮ್ಮನಾಗಿದ್ದಾರೆ ಸುದೀಪ್ ಗೆ ರಾಜಕೀಯದ ಆಫರ್ ಗಳು ಬಂದಿತ್ತು ಇದೇ ಮೊದಲಲ್ಲ ರಾಜಕೀಯ ಬೇಡ ಅಂತ ಸುದೀಪ್ ಆಪ್ತರು ಸಲಹೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಆಹ್ವಾನದ ಕುರಿತು ಆಪ್ತರ ಜೊತೆ ಸುದೀಪ್ ಸಮಾಲೋಚನೆ ಮಾಡಿದ್ದಾರೆ ಸಲಹೆ ಕೇಳಿದ್ದಾರೆ ಕಾಂಗ್ರೆಸ್ ನಿಂದ ಆಹ್ವಾನ ಬಂದಿದೆ ನಟ ಸುದೀಪ್ ಅವರಿಗೆ ಮೂರು ಪಕ್ಷಗಳ ಜೊತೆ ಸುದೀಪ್ ಗೆ ಉತ್ತಮ ಬಾಂಧವ್ಯ ಇದೆ ಹೀಗಾಗಿ ಯಾವುದೇ ತೀರ್ಮಾನವನ್ನ ಸದ್ಯಕ್ಕೆ ಸುದೀಪ್ ಮಾಡಿಲ್ಲ ಕಾಂಗ್ರೆಸ್ ಆಹ್ವಾನ ಸ್ವೀಕರಿಸಿ ತಟಸ್ಥವಾಗಿದ್ದಾರೆ ಎಸ್ ನಟರಾಜ್ ಗೌಡರನ್ನೇ ಕೇಳಿಬಿಡ್ತೀನಿ ವಾಟ್ ಇಸ್ ದಿ ಪ್ಲಾನ್ ನಟರಾಜ್ ಗೌಡರೆ ಸುದೀಪ್ ಅವರನ್ನು ಆಹ್ವಾನಿಸೋದ್ರ ಮೂಲಕ ಇಲ್ಲ ನೋಡಿ ಮಾನ್ಯ ಸುದೀಪ್ ಅವರು ಒಳ್ಳೆ ಅದ್ಭುತ ನಟ ಮತ್ತೆ ಬಹಳ ಜನಪ್ರಿಯತೆ ಜಾಸ್ತಿ ಇದೆ ಆಮೇಲೆ ಒಂದು ಕನ್ನಡ ನಾಡು ನುಡಿ ಭಾಷೆ ಈ ವಿಷಯಗಳಲ್ಲಿ ಬಹಳ ಆಸಕ್ತಿ ತೆಗೆದುಕೊಳ್ಳುವಂತವರು ಒಂದು ಬಹಳ ಒಳ್ಳೆಯ ಮಾನವೀಯ ಗುಣ ಇದೆ ಒಂದು ಗಾಂಭೀರ್ಯತೆ ಇದೆ ಅವರಲ್ಲಿ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ನಟ ಸಿ ಅವರ ವ್ಯಾಲ್ಯೂಸ್ ಕೂಡ ಅವರ ಮೌಲ್ಯಗಳಿದವಲ್ಲ ಆ ಮೌಲ್ಯಗಳು ಈ ನೆಲದ ಮೌಲ್ಯಗಳು ಮತ್ತೆ ಕಾಂಗ್ರೆಸ್ ಮೌಲ್ಯಗಳಿಗೆ ನಮ್ಮ ಸಿದ್ಧಾಂತಗಳಿಗೆ ಬಹಳ ಹತ್ರ ಇದೆ ಹಾಗಾಗಿ ಅವರು ನನ್ನ ಪ್ರಕಾರ ಈ ತಕ್ಷಣದಲ್ಲೇ ಬರ್ತಾರೆ ಅಂತಿಲ್ಲ ಬಟ್ ಅವರು ಬಹಳ ಬಾರಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟಿರುವಂತದ್ದು ಅಥವಾ ಬೇರೆ ಪಕ್ಷದವರಿಗೂ ಅವರು ಸ್ನೇಹಿತರಿದ್ದಾರೆ ಎಲ್ಲರ ಕಡೆನೂ ಅವರು ಆ ತರ ಬೆಂಬಲ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಬಂದ್ರೆ ಸಂತೋಷ ಸ್ವಾಗತ ಮಾಡಬಹುದು ಅವರನ್ನ ಯಾಕಂದ್ರೆ ರಮ್ಯಾ ಅವರು ಆಲ್ರೆಡಿ ಇಲ್ಲಿ ಸಂಸದರಾಗಿದ್ರು ಕಾಂಗ್ರೆಸ್ ಅಲ್ಲಿ ಬಹಳ ಸಕ್ರಿಯವಾಗಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಬಹಳ ಗುರುತಿಸಿಕೊಂಡಿದ್ರು ಹಾಗಾಗಿ ಸುದೀಪ್ ಅವರು ಕೂಡ ಬಂದ್ರೆ ಸ್ವಾಗತ ತುಂಬಾ ಒಂದು ಒಳ್ಳೆಯ ಮೆಸೇಜ್ ಆಗುತ್ತೆ ತುಂಬಾ ಒಳ್ಳೆ ಮೆಸೇಜ್ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಮೆಸೇಜ್ ಆಗುತ್ತೆ ಅವರು ಈಗಾಗಲೇ ರಾಜಕಾರಣಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಅವರು ಆಯ್ಕೆ ಮಾಡ್ಕೊಳ್ಳೋ ಯಾವಾಗ ಆಯ್ಕೆ ಮಾಡ್ಕೊಂಡ್ರೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡ್ರೆ ಅದು ಸೂಕ್ತ ಆಗಿರುತ್ತೆ ಅಂತ ನನ್ನ ಭಾವನೆ ಯಾಕಂದ್ರೆ ಸಿ ಒಂದು ಸುದೀಪ್ ಅವ್ರಿಗಿರ್ತಕ್ಕಂತಹ ಮಾನವೀಯ ಗುಣಗಳಿದವಲ್ಲ ಅದು ಅವ್ರನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅವ್ರನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಆ ಗುಣಗಳನ್ನ ಆಮೇಲೆ ಅವ್ರಿಗೆ ಒಂದು ಕಳಕಳಿ ಇದೆ ಸಾಮಾಜಿಕ ಕಳಕಳಿ ಕೂಡ ಇದೆ ಆ ಸಾಮಾಜಿಕ ನ್ಯಾಯದ ಅರಿವು ಇದೆ ಸೊ ಹಂಗಿರ್ಬೇಕಾದ್ರೆ ಅವರು ಕಾಂಗ್ರೆಸ್ಗೆ ಸೇರ್ಕೊಂಡು ಇನ್ನೂ ರಾಜಕೀಯ ರಂಗದ ಮುಖಾಂತರ ಇನ್ನು ಜನಸೇವೆ ಮಾಡಲಿಕ್ಕೆ ಅವಕಾಶಗಳು ದೊಡ್ಡ ಮಟ್ಟದಲ್ಲಿ ವಿಪುಲ ಅವಕಾಶಗಳು ಸಿಗ್ತವೆ ಸೊ ಸೇರ್ಕೊಳ್ಳೋದಾದ್ರೆ ತುಂಬಾ ದೊಡ್ಡ ಸ್ವಾಗತ ನಮಗೆ ಖಂಡಿತವಾಗಿ ಸಂತೋಷ ಆಗುತ್ತೆ ಅವ್ರು ಬರೋದಾದ್ರೆ ಎಸ್ ಪ್ರಶಾಂತ್ ನೀವು ಹೆಂಗ್ ನೋಡ್ತೀರಿ ರಾಜಕೀಯ ಮತ್ತು ಸಿನಿಮಾ ನೋಡಿ ಹಿಂದೆ ಕೂಡ ಅನೇಕ ಸಿನಿಮಾ ನಟರು ರಾಜಕೀಯಕ್ಕೆ ಬಂದಿದ್ದಾರೆ ಈಗ ನಮ್ಮ ಪಕ್ಕದ ತಮಿಳ್ನಾಡಿನಲ್ಲೇ ನಾವು ನೋಡಿದಾಗ ಎಂ ಜಿ ರಾಮಚಂದ್ರನ್ ಬಂದಾಗ ಎಂ ಜಿ ರಾಮಚಂದ್ರನ್ ವಾಸ್ ಹ್ಯೂಜ್ಲಿ ಪಾಪ್ಯುಲರ್ ಅವರಿಗೆ ಕರುಣಾನಿಧಿ ಮತ್ತು ಎಂ ಜಿ ರಾಮಚಂದ್ರನ್ ಜಗಳ ಆಯಿತು ತದನಂತರ ಕೂಡ ಎಂ ಜಿ ರಾಮಚಂದ್ರನ್ ಸತತವಾಗಿ ಎರಡು ಬಾರಿ ಅಲ್ಲಿ ಚುನಾವಣೆಯನ್ನು ಆರಿಸ್ಬಂದರು ನಂತರ ಜಯಲಲಿತಾ ಅವರ ಉತ್ತರಾಧಿಕಾರಿಯಾಗಿ ಬಂದರು ಜಯಲಲಿತಾ ಕೂಡ ತುಂಬ ಕರುಣಾನಿಧಿ ಕೂಡ ಸಿನಿಮಾಗಳಿಗೆ ಲಿರಿಕ್ಸ್ ಬರೀತಾನೆ ರಾಜಕಾರಣಕ್ಕೆ ಆಂಧ್ರದಲ್ಲಿ ನಮ್ಮಲ್ಲಿ ಹೇಗೆ ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿ ತೆಗೆದ್ರು ಅಲ್ಲಿ ಅಂಜಯ್ಯ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ತೆಗಿಲಿಕ್ಕೆ ಹೊರಟಾಗ ಆಂಧ್ರದ ಒಂದು ಅಸ್ಮಿತೆಯ ಪ್ರಶ್ನೆ ಎತ್ತಿ ಎನ್ ಟಿ ರಾಮರಾವ್ ಮೊದಲನೇ ಚುನಾವಣೆಯಲ್ಲೇ ಒಂದು ದೊಡ್ಡ ಜಯಭೇರಿಯನ್ನು ಬಾರಿಸಿದ್ರು ಅವರ ತೆಲುಗು ದೇಶಂ ಪಕ್ಷ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ ನಿಶ್ಚಿತವಾಗಿ ಈ ಎರಡು ರಾಜ್ಯಗಳಲ್ಲಿ ಹೇಗೆ ಒಂದು ಸಿನಿಮಾ ನಟರ ಪ್ರಭಾವ ರಾಜಕಾರಣದ ಮೇಲಿದೆಯೋ
ಕರ್ನಾಟಕದಲ್ಲಿ ಆ ಪ್ರಭಾವ ಅಂದ್ರೆ ಗೋಕಾಕ್ ಚಳುವಳಿಯ ನಂತರ ಡಾಕ್ಟರ್ ರಾಜಕುಮಾರ್ ಅಣ್ಣ ಅವರಿಗೆ ಒಂದು ಅವಕಾಶ ಇತ್ತು ಅಂತ ಹೇಳ್ತಾರೆ ಆದರೆ ಅಣ್ಣ ಅವರು ಪ್ರಜ್ಞಾಪೂರ್ವಕವಾಗಿ ಅದನ್ನ ರಾಜಕಾರಣಕ್ಕೆ ಬರೋದನ್ನ ಒಪ್ಪಿಕೊಳ್ಳಲಿಲ್ಲ ಕರ್ನಾಟಕದಲ್ಲಿ ಅಮರೀಶ್ ಬಂದ್ರು ಶಶಿಕುಮಾರ್ ರಾಜಕಾರಣದಲ್ಲಿದ್ದಾರೆ ಅನಂತನಾಗ್ ಕೆಲ ದಿನಗಳ ಕಾಲ ರಾಜಕಾರಣಕ್ಕೆ ಹೋದ್ರು ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಂಡಿರತಕ್ಕಂತ ಒಂದು ಇತಿಹಾಸ ಕರ್ನಾಟಕದಲ್ಲಿ ಚಿತ್ರ ಅಂದ್ರೆ ಹೆಂಗ್ 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 ವ್ಯತ್ಯಾಸ ಆಗುತ್ತೆ ನನಗೂ ಈ ಕುತೂಹಲ ಇದೆ ನಾವು ತಮಿಳುನಾಡಿಗೆ ನೋಡಿದಾಗ ಎಂಜಿಆರ್ ಮತ್ತು ಜಯಲಲಿತಾ ಅವರು ಒಂದು ಒಂದು ದೊಡ್ಡ ಯುಗಾನೇ ಸೃಷ್ಟಿ ಮಾಡಿಬಿಟ್ರು ಎನ್ಟಿಆರ್ ಅವರದು ಹಾಗೆ ಆಯ್ತು ಆದ್ರೆ ಕರ್ನಾಟಕದಲ್ಲಿ ಸಿನಿಮಾ ಫೇಮ್ ಪೊಲಿಟಿಕಲಿ ಏನಾಗೋದಕ್ಕೆ ಸಾಧ್ಯ ಆಗಲ್ಲ ಯಾಕಾಗಲ್ಲ ಅಂತ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಜನಮಾನಸ ತುಂಬಾ ಈಗ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ಅದು ದ್ರವಿಡ ಪಕ್ಷಗಳಿಗೆ ಬಂದಾಗ ಅದು ಸಿನಿಮಾ ಜೊತೆ ಕೂಡ ಕನೆಕ್ಟ್ ಆಗಿ ಒಂದು ಪೊಲಿಟಿಕಲ್ ವಾಯ್ಡ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಎಂ ಜಿ ರಾಮಚಂದ್ರನ್ ಬಂದರು ರೈಟ್ ಆಂಧ್ರ ಪ್ರದೇಶದಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ರಾಷ್ಟ್ರೀಯ ಪಕ್ಷ ಅಂತ ಯಾವುದು ಇತ್ತು ಅವಾಗ ಕಾಂಗ್ರೆಸ್ ಇತ್ತು ಎನ್ ಟಿ ರಾಮರಾವ್ ಬಂದಾಗ ಅದರ ಒಂದು ಅಸ್ಮಿತೆಯ ಲಾಭ ಅವ್ರಿಗೆ ಸಿಕ್ತು ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಸ್ಥಿತಿ ಮತ್ತು ಆ ಮಟ್ಟದ ಈಗ ಜನರು ಅಷ್ಟೊಂದು ಭಾವನಾತ್ಮಕವಾಗಿ ಇಲ್ಲಿ ಯೋಚನೆ ಮಾಡ್ತಾರೆ ಅಂತ ನನಗನ್ಸಲ್ಲ ಕರ್ನಾಟಕದಲ್ಲಿ ಕೆಲ ಕ್ಷೇತ್ರಗಳಿಗೆ ಸೀಮಿತವಾಗಿ ಕೆಲ ನಟರು ಈಗ ಅಂಬರೀಷ್ ಬಂದಿದ್ರು ಹೌದು ಅಂಬರೀಷರೇ ಚುನಾವಣೆಯಲ್ಲಿ ಸೋತರು ಮಂಡ್ಯದಲ್ಲಿ ರೈಟ್ ಅನೇಕ ಬಾರಿ ಸೋ ನಂತರ ಗೆದ್ದಿದ್ದಾರೆ ಸೋತಿದ್ದಾರೆ ಆದರೆ ಅಂಬರೀಷ್ ಒಬ್ಬ ದೊಡ್ಡ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂದರೆ ಮೈಸೂರು ಕರ್ನಾಟಕದಲ್ಲಿ ಅಂಬರೀಷ್ರಿಗೆ ಜನಪ್ರಿಯತೆ ಇತ್ತು ಅಂಬರೀಷ್ ತುಂಬ ಒಬ್ಬ ಅಂದರೆ ಕೊನೆಯವರೆಗೂ ಕೂಡ ತನ್ನ ಸ್ಟಾರ್ಡಮ್ಮನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಆದರೆ ರಾಜಕಾರಣದಲ್ಲಿ ಆ ನಿರೀಕ್ಷಿತ ಯಶಸ್ಸನ್ನು ಪಡೀಲಿಕ್ಕೆ ಅಂಬರೀಷ್ಗೂ ಕೂಡ ಸಾಧ್ಯ ಆಗಲಿ ರೈಟ್ ಮೇ ಬಿ ಎರಡು ಮೂರು ಕಾರಣಗಳಿವೆ ಅಂತ ನನಗನ್ಸುತ್ತೆ ಒಂದು ನಿಮಗೆ ಆ ಪೊಲಿಟಿಕಲ್ ಸ್ಪೇಸ್ ಬೇಕಾಗುತ್ತೆ ಎರಡನೇದು ನೋಡಿ ನೀವು ಒಂದು ರಂಗದಲ್ಲಿ ಪ್ರಸಿದ್ಧಿ ಇದೆ ಅನ್ನೋ ಮಾತ್ರಕ್ಕೆ ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದಿಲ್ಲ ಚಿರಂಜೀವಿ ಚಿರಂಜೀವಿ ಪವನ್ ಕಲ್ಯಾಣ್ ಪ್ರಜಾರಾಜ್ಯವನ್ನು ಸ್ಥಾಪಿಸಿದ್ರು ಆದರೆ ಪ್ರಜಾರಾಜ್ಯವನ್ನು ಪೊಲಿಟಿಕಲಿ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆ ಕಾಂಗ್ರೆಸ್ ಸೇರ್ಬೇಕಾಯ್ತು ಎಸ್ ಹಾಗಾಗಿ ಒಬ್ಬರು ಬಿಟ್ಟರೆ ಬೇರೆ ಯಾರು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನೋಡಿ ನಿಮಗೆ ಅಂದರೆ ಚಿತ್ರನಟರು ಅದು ಹೇಗಂದರೆ ಎಲ್ಲ ನದಿಗಳು ಬಂದು ಸಮುದ್ರಕ್ಕೆ ಸೇರೋ ಹಾಗೆ ಎಲ್ಲ ಫೀಲ್ಡ್ಗಳ ಜನ ಬಂದು ಕೂಡ ರಾಜಕಾರಣಕ್ಕೆ ಬರ್ತಾರೆ ಆದರೆ ಪಾಲಿಟಿಕ್ಸ್ ಇಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಬಾಲ್ ಗೇಮ್ ರೈಟ್ ಪಾಲಿಟಿಷಿಯನ್ಸ್ ಇರ್ತಾರಲ್ಲ ಅವು ಅದೊಂದು 24 hours ಜಾಬ್ ಇರುತ್ತೆ ಅಲ್ಲಿ ಇಲ್ಲಿ ಹೇಗಿರುತ್ತೆ ನೀವೊಂದು ಚಿತ್ರವನ್ನು ತಯಾರಿಸ್ತೀರಿ ಜನರಿಗೆ ಅದನ್ನು ತೋರಿಸ್ತೀರಿ ಜನ ಇಷ್ಟಪಡ್ತಾರೆ ಚಿತ್ರಮಂದಿರಗಳಿಗೆ ಬರ್ತಾರೆ ಇಲ್ಲಿ ಹಾಗಲ್ಲ ಇಲ್ಲಿ ಜನ ಬಂದು ನಿಮ್ಮನ್ನು ಬೈತಾರೆ ಜನ ಒಂದು ಪರ್ಸ್ನಲ್ ಕೆಲಸ ತೊಗೊಂಡು ಬರ್ತಾರೆ ಜನ ಒಂದು ಇಲ್ಲಿ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಈಗ ಗೋವಿಂದ ರೈಟ್ ಕಾಂಗ್ರೆಸ್ ಗೋವಿಂದರನ್ನು ಕರೆದುಕೊಂಡು ಬಂದು ಚುನಾವಣೆಯಲ್ಲಿ ನಿಲ್ಲಿಸ್ತು ವಿರಾರ್ಕ ಲಡ್ಕ ಅನ್ನುವ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ನಿಲ್ಲಿಸ್ತು ಬಟ್ ಗೋವಿಂದಾಗ ಸಂಸತ್ ಪ್ರವೇಶಿಸಿದ ನಂತರ ಅವ್ರಿಗಲ್ಲಿ ಬೋರ್ ಬಂದೋಯ್ತು ಹೌದು ಗೋವಿಂದ ಸಂಸತ್ ಜಾಸ್ತಿ ಅವರ ಅಟೆಂಡೆನ್ಸ್ಗೂ ಬರ್ತಾ ಇರಲಿಲ್ಲ ಆ ಮಟ್ಟದಲ್ಲಿ ನೀವು ಬಾಲಿವುಡಲ್ಲಿ ನೋಡಿದಾಗ ಕೂಡ ಸುನಿಲ್ ದತ್ ಒಬ್ಬರನ್ನ ಬಿಟ್ಟರೆ ಸುನಿಲ್ ದತ್ರಿಗೆ ಒಂದು ಸಾಮಾಜಿಕ ಕೆಲಸಗಳು ನರ್ಗಿಸ್ ದತ್ ತೀರ್ಕೊಂಡ ನಂತರ ಕ್ಯಾನ್ಸರ್ ರಿಲೇಟೆಡ್ ಚಟುವಟಿಕೆಗಳಿರ್ಬೋದು ಈಗ ಮಹಾರಾಷ್ಟ್ರದ ಭಾಷೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನು ಸುನಿಲ್ ದತ್ ನಿರ್ಮಿಸಿದ್ರು ಸುನಿಲ್ ದತ್ ಒಬ್ಬರನ್ನ ಬಿಟ್ಟರೆ ರಾಜೇಶ್ ಖನ್ನಾ ಹೋಗಿ ಅಡ್ವಾಣಿ ವಿರುದ್ಧ ದಿಲ್ಲಿಯಲ್ಲೂ ಸ್ಪರ್ಧಿಸಿದ್ರು ಗಾಂಧಿನಗರಕ್ಕೂ ಹೋಗಿ ಸ್ಪರ್ಧಿಸಿದ್ರು ಆದರೆ ಪೊಲಿಟಿಕಲಿ ರಾಜೇಶ್ ಖನ್ನಾ ವಾಸ್ ದ ಫಸ್ಟ್ ಸೂಪರ್ ಸ್ಟಾರ್ ಆಫ್ ಬಾಲಿವುಡ್ ಪಾಲಿಟಿಕ್ಸ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನನಗನ್ಸುತ್ತೆ ಐ ಡೋಂಟ್ ನೋ ನನಗೆ ಈ ಚಿತ್ರನಟರ ಜಾಸ್ತಿ ಪರಿಚಯ ಇಲ್ಲ ಆದರೆ ಸುದೀಪ್ ಅವರನ್ನು ನಾನು ದೂರದಿಂದ ನೋಡಿದಾಗ ಇಟ್ಸ್ ಅ ವೆರಿ ಸೆನ್ಸಿಬಲ್ ಆ್ಯಕ್ಟರ್ ಕನ್ನಡದ ಒಂದು ಕೀರ್ತಿಯನ್ನು ದೇಶದ ಎತ್ತರಕ್ಕೆ ಪಸರಿಸಿರ್ತಕ್ಕಂಥ ಒಬ್ಬ ನಟರಲ್ಲಿ ಸುದೀಪ್ ಕೂಡ ಇದ್ದಾರೆ ಸುದೀಪ್ ಅಂದರೆ ನನಗೀಗ ವಿಧಾನಸಭಾ ಚುನಾವಣೆಗೆ ಬಂದು ಸುದೀಪ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ದ್ಯಾಟ್ ಈಸ್ ನಾಟ್ ಕನ್ವಿನ್ಸಿಂಗ್ ಈಗೆಲ್ಲೋ ಶಿವಮೊಗ್ಗದಲ್ಲಿ ಹೋಗಿ ಸ್ಪರ್ಧಿಸ್ತಾರೆ ಎಲ್ಲೋ ಚಿತ್ರದುರ್ಗದಲ್ಲಿ ಹೋಗಿ ಸ್ಪರ್ಧಿಸ್ತಾರೆ ಈಗ ಅವ್ರಿಗಿರ್ತಕ್ಕಂಥ ಸ್ಟೇಚರು ಸುದೀಪ್ಗಿರ್ತಕ್ಕಂಥ ಪಾಪ್ಯುಲಾರಿಟಿಗೆ ಅವ್ರು ಹೋಗಿ ಒಂದು ಶಾಸಕರಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಓಕೆ ಓಕೆ ಬಟ್ ಮೆನಿ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಪೊಲಿಟಿಕಲ್ ಡಿಸೈರ್ಸ್ ಅಂದರೆ ನಾವು ಪೊಲಿಟಿಕಲಿ ಏನೋ ಮಾಡಬೇಕು ಹಂಗಿದ್ದವರು ನಟರಾಗಿ ರಾಜಕಾರಣಕ್ಕೆ ಹೋಗೋದಾದರೆ ಅವರು ಇವತ್ತಿನ ಪಾಪ್ಯುಲಾರಿಟಿ ಮತ್ತು ಸ್ಟ್ಯಾಂಡಿಂಗ್ ಏನಿದೆ ಇಟ್ ಎಕ್ಸೀಡ್ಸ್ ದ್ಯಾಟ್ ಅಂತ ಅನಿಸುತ್ತೆ
ಗೊತ್ತಿಲ್ಲ ಈಗ ರಾಜಕಾರಣದ ಅದು ಅದೊಂದು ರಾಜಕಾರಣ ಅಂದ್ರೆ ಅದೊಂದು ಹುಚ್ಚಿದ್ದಂಗೆ ಅದು ಯಾರಿಗೆ ಯಾವಾಗ ತಾಗುತ್ತೆ ಅಂತಕಂತದ್ದು ಗೊತ್ತಿಲ್ಲ ಪವರ್ ಬೇಕು ಅನ್ಸುತ್ತೆ ಪವರ್ ನಿಂದ ಅಷ್ಟೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನೇಕರಿಗೆ ಅನ್ಸುತ್ತೆ ಬಟ್ ಈಗ ನೋಡಿ ರಾಜಕುಮಾರ್ ಕುಟುಂಬ ಇವತ್ತಿನವರೆಗೂ ಕೂಡ ರಾಜಕುಮಾರ್ ಇರಬಹುದು ಪುನೀತ್ ರಾಜಕುಮಾರ್ ಇರಬಹುದು ಶಿವಣ್ಣ ಇರಬಹುದು ಇವತ್ತು ಕೂಡ ಅವರ ರಿಲೆವೆನ್ಸ್ ಚಿತ್ರಮಂದಿರ ಚಿತ್ರರಂಗ ಮತ್ತು ಸಾಮಾಜಿಕವಾಗಿ ಅವರ ಏನು ರಿಲೆವೆನ್ಸ್ ಇದೆ ಅದು ಪೊಲಿಟಿಕಲಿ ಈಕ್ವಿಡಿಸ್ಟೆನ್ಸ್ ಅನ್ನು ಕಾಪಾಡಿಕೊಂಡಿದ್ದರಿಂದ ಇದೆ ಅವರು ಎಲ್ಲೂ ಕೂಡ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಆದರೆ ಯಾರ ಜೊತೆಗೂ ಅವರು ಪೊಲಿಟಿಕಲಿ ಇರಲ್ಲ ಈಗ ಗೀತಾ ಶಿವರಾಜಕುಮಾರ್ ಸ್ಪರ್ಧಿಸಿದ್ರು ಪುನೀತ್ ಹೋಗಿ ನನ್ನ ನೆನಪಿರೋ ಪ್ರಕಾರ ಅವರೇನು ಅಂದ್ರೆ ಪರೋಕ್ಷವಾಗಿ ಕೂಡ ಪ್ರಚಾರ ಮಾಡತಕ್ಕಂತ ಗೊಡವೆ ಕೈ ಹಾಕಲಿಲ್ಲ ರಾಜಕೀಯದಿಂದ ಬಹಳ ದೂರನೇ ಉಳಿದಿದ್ರು ಅವರ ಅತ್ತಿಗೆ ಬಂಗಾರಪ್ಪನವರ ಮಗಳಿದ್ರು ಅವರ ಮನೆಯಲ್ಲೇ ಏನೋ ಒಂದು ತಿಕ್ಕಾಟ ಇತ್ತು ಆ ಕಾರಣದಿಂದ ಗೀತಾ ಶಿವರಾಜಕುಮಾರ್ ಹೋಗಿ ಸ್ಪರ್ಧಿಸಿದ್ರು ಪತಿಯಾಗಿ ಶಿವಣ್ಣ ಪ್ರಚಾರ ಮಾಡೋದು ಬೇರೆ ಆದರೆ ರಾಜ್ಕುಮಾರ್ ಕುಟುಂಬದ ಬ್ಲೆಸ್ಸಿಂಗ್ಸ್ ಇದೆ ಅಂತಕ್ಕಂಥ ಹಾಗೆ ನೋಡಿದರೆ ರಾಜ್ಕುಮಾರ್ ಅವ್ರಿಗೊಂದು ಕಮ್ಯುನಿಟಿ ಇತ್ತು ಹೌದು ಹೌದು ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಕುರುಬರು ಬಿಟ್ಟರೆ ಹೈಯೆಸ್ಟ್ ಇರತಕ್ಕಂಥ ಒಂದು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಆದರೆ ಪೊಲಿಟಿಕಲಿ ಈಕ್ವಿಡಿಸ್ಟೆನ್ಸನ್ನು ಕಾಪಾಡಿಕೊಂಡಿದ್ದರಿಂದ ಒಂದು ರಿಲೆವೆನ್ಸನ್ನು ಕಾಪಾಡಿಕೊಂಡಿದ್ರು ನನಗೆ ಸುದೀಪ್ ಅವರ ಪರಿಚಯ ಇಲ್ಲ ಆದರೆ ನಾನೆಂದೂ ಕೂಡ ಮಾತನಾಡಿಲ್ಲ ಭಾವನ ಆದರೆ ದೂರದಿಂದ ನೋಡಿದಾಗ ನನಗನ್ಸುತ್ತೆ ಒಬ್ಬ ವಿಚಾರವಂತ ನಟ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳಿರ್ಬೋದು ಸಾಮಾಜಿಕ ಸೇವೆಗಳ ಆದರೆ ವಿಧಾನಸಭಾ ಚುನಾವಣೆಗೆ ಅವರು ಧುಮುಕ್ತಾರೆ ಅಂತ ಐ ಆಮ್ ನಾಟ್ ಕನ್ವಿನ್ಸ್ಡ್ ಎಸ್ ಅವರು ತಟಸ್ಥವಾಗಿದ್ದಾರೆ ಸದ್ಯಕ್ಕೆ ಆಹ್ವಾನ ಸ್ವೀಕರಿಸಿದ್ದಾರೆ ಏನು ಮಾತಾಡಿದಾರೋ ಕಂಪ್ಲೀಟಾಗಿ ಕೇಳಿಸ್ಕೊಂಡಿದ್ದಾರೆ ಸದ್ಯಕ್ಕೆ ತಟಸ್ಥವಾಗಿದ್ದಾರೆ ಅವರ ಆಪ್ತರು ಹೇಳ್ತಾ ಇರೋದು ಸ್ಟೇ ಅವೇ ಫ್ರಮ್ ಪಾಲಿಟಿಕ್ಸ್ ಅಂತ ಸೊ ಇದ್ರ ಬಗ್ಗೆ ಸಮುದಾಯ ಇದೆ ವಾಪಸ್ ಬರ್ತೀನಿ ಪ್ರಶಾಂತ್ ವಿಲ್ ಟೇಕ್ ಅ ವೆರಿ ಶಾರ್ಟ್ ಕ್ಲಿಪ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.